ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಕೆಜಿಟಿಟಿಐ ಕೋರ್ಸ್ ಬಗ್ಗೆ ಮಾಹಿತಿ ಭಾಗವಹಿಸುತ್ತಾರೆ ಕರ್ನಾಟಕ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಜಂಟಿ ಕಾರ್ಯದರ್ಶಿಗಳಾದ ಬಿಎಸ್ ರಘುಪತಿ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ನಾನು ಡಾಕ್ಟರ್ ಅಶ್ವಥ್ ನಾರಾಯಣ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವ ಇವತ್ತು ಕೌಶಲ್ಯ ಸಮಾಜವನ್ನು ಕಟ್ಟಬೇಕಾಗಿದ್ರೆ ನಾವೆಲ್ಲರೂ ಕೌಶಲ್ಯತೆಯನ್ನು ಪಡ್ಕೋಬೇಕು ನಮ್ಮ ಇಲಾಖೆಯಲ್ಲಿ ಸೈಕಲ್ ಇಂದ ಸ್ಯಾಟಲೈಟ್ವರೆಗೂ ತಯಾರು ಮಾಡುವಂಥದನ್ನ ತರಬೇತಿ ಕೊಡುವಂಥದ್ದಾಗುತ್ತೆ ಹಾಗಾಗಿ ಇದರ ಲಾಭವನ್ನು ಪಡ್ಕೊಂಡು ನಿಮ್ಮ ಬದುಕನ್ನು ರೂಪಿಸಿಕೊಂಡು ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಮ್ಮ ರಾಜ್ಯ ಇಡೀ ವಿಶ್ವ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಗುಣಮಟ್ಟದ ಬದುಕು ಸಮೃದ್ಧಿಯಾದಂಥ ನಾಡನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ ಕೌಶಲ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಜಂಟಿ ಕಾರ್ಯದರ್ಶಿಗಳಾದಂತಹ ಬಿ ಎಸ್ ರಘುಪತಿ ಅವರು ರಘುಪತಿ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಕರ್ನಾಟಕ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಂತಂದ್ರೆ ಏನಿದು ಕರ್ನಾಟಕ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅನ್ನೋದು ಒಂದು ಸೊಸೈಟಿ ಇದು ನಮ್ಮ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಒಂದು ನೊಂದಾಯಿತ ಸ್ವಾಯತ್ತ ಸಂಸ್ಥೆಯಾಗಿರುತ್ತದೆ ನಿಮ್ಮ ಸಂಸ್ಥೆ ಪ್ರಾರಂಭ ಆಗಿದಂತ ದಿನಾಂಕ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಸುಮಾರು ಹತ್ತು ವರ್ಷಗಳ ಈ ಸೊಸೈಟಿ ಅವರು ಜರ್ಮನ್ ಅಂತಾರಾಷ್ಟ್ರೀಯ ಸೇವೆ ಜಿ ಐ ಐಝಡ್ ಐ ಎನ್ ಎಸ್ ಅವರ ತಾಂತ್ರಿಕ ಸಹಯೋಗದೊಂದಿಗೆ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆಗಳನ್ನು ಬೆಂಗಳೂರು ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಹಾಗೂ ಮಂಗಳೂರುಗಳಲ್ಲಿ ಪ್ರಾರಂಭಿಸಲಾಗಿರುತ್ತದೆ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಕೇಂದ್ರಗಳ ಉದ್ದೇಶ ಕೈಗಾರಿಕಾ ಉದ್ಯಮಗಳ ಬೇಡಿಕೆಗೆ ಅನುಗುಣವಾಗಿ ನಾವು ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಿ ಸಿದ್ಧಪಡಿಸಿ ತರಬೇತಿಗಳನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಗಳಿಗೂ ಹಾಗೂ ಕೈಗಾರಿಕಾ ಉದ್ಯಮಗಳಲ್ಲಿ ಇರುವವರೆಗೂ ಸಹ ನಾವು ತರಬೇತಿಯನ್ನು ನೀಡುತ್ತಾ ಬರ್ತಾ ಇದೀವಿ ಇದು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಯಾರಾದಂಥ ಒಂದು ತರಬೇತಿ ಕೇಂದ್ರ ಈ ತರಬೇತಿ ಕೇಂದ್ರದಲ್ಲಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳು ಒಂದು ತಿಂಗಳಿಂದ ಆರು ತಿಂಗಳವರೆಗೂ ಪಾಸ್ ಆಗಿರುವ ಐ ಟಿ ಐ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಪದವೀಧರರಿಗೆ ನೀಡುತ್ತಾ ಬಂದಿದ್ದೀವಿ ಎರಡನೆಯ ನಮ್ಮ ಒಂದು ದೃಷ್ಟಿಕೋನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾಗಿರುವ ಅಭ್ಯರ್ಥಿಗಳಿಗೆ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ತರಬೇತಿ ಕಾರ್ಯಗಳನ್ನು ಜರ್ಮನ್ ಸ್ಟ್ಯಾಂಡರ್ಡ್ ಪ್ರಕಾರ ನೀಡುತ್ತಾ ಬಂದಿದ್ದೇವೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗಿರಬಹುದು ಐ ಟಿ ಐ ಪಾಸ್ ಆದವರಿಗಿರಬಹುದು ಇಲ್ಲ ಡಿಪ್ಲೊಮೊ ಎಂಜಿನಿಯರಿಂಗ್ ಇವೆಲ್ಲ ಪಾಸ್ ಆದವರಿಗೂ ಕೂಡ ಒಂದು ತಿಂಗಳಿಂದ ಆರು ತಿಂಗಳ ಅವಧಿಯವರೆಗಿನ ತಾಂತ್ರಿಕ ಕೌಶಲ್ಯವನ್ನು ಬೆಳೆಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಖಂಡಿತ ಮಾಡ್ತಾ ಇದ್ದೀವಿ ಇದು ಫಿನಿಶಿಂಗ್ ಸ್ಕೂಲ್ ಕಾನ್ಸೆಪ್ಟ್ ಅಂತ ನಾವು ಏನು ಹೇಳ್ತೀವಿ ಅಂದ್ರೆ ಎಂಪ್ಲಾಯಬಿಲಿಟಿ ಓರಿಯೆಂಟ್ ಉದ್ಯೋಗ ನೆರವನ್ನು ನೀಡುವುದಕ್ಕೋಸ್ಕರ ಈ ಒಂದು ತರಬೇತಿ ಕಾರ್ಯಗಳನ್ನು ನೀಡುತ್ತಾ ಬಂದಿದ್ದೀವಿ ಇದುವರೆಗೆ ಸುಮಾರು ನಿಮ್ಮ ಒಂದು ಸಂಸ್ಥೆಯ ಮುಖಾಂತರ ಎಷ್ಟು ಜನ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಸಂಸ್ಥೆ ಪ್ರಾರಂಭದಿಂದ ಇದುವರೆಗೂ ನಾವು ಮೂವತ್ತ ಒಂದು ಸಾವಿರದ ಆರುನೂರ ಐವತ್ತೈದು ತರಬೇತಿದಾರರಿಗೆ ತರಬೇತಿ ನೀಡಿದ್ದೀವಿ ಹತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಐವತ್ತೈದು ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡಿದೀರಿ ಅಂದ್ಬಿಟ್ರೆ ಹಾಗಾದ್ರೆ ಎಷ್ಟು ಜನರಿಗೆ ಉದ್ಯೋಗ ಕೊಟ್ರಿ ಇದುವರೆಗೂ ನಾವು ಹದಿನೈದು ಸಾವಿರದ ಐನೂರ ನಲವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಉದ್ಯೋಗ ಅಂದ್ರೆ ಕ್ಯಾಂಪಸ್ ನಲ್ಲಿ ಬಂದು ಸೆಲೆಕ್ಷನ್ ಮಾಡ್ಕೊಂಡು ಹೋದವರ ಸಂಖ್ಯೆ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿದೆ ಆಗಿದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಉದ್ಯೋಗ ಅವಕಾಶ ಕಲ್ಪಿಸ್ತೀವಿ ಈಗ ತರಬೇತಿ ಕಾರ್ಯವನ್ನು ನೀಡ್ತಿದ್ದೀರಿ ಅಂತ ಅಂದ್ಬಿಟ್ರಿ ರಘುಪತಿ ಅವರೇ ಯಾವ ಯಾವ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತೀರಿ ಎಷ್ಟು ಸೆಕ್ಟರ್ ಗಳಿದೆ ನಿಮ್ಮಲ್ಲಿ ನಮ್ಮಲ್ಲಿ ಏಳು ಸೆಕ್ಟರ್ ಗಳಿದೆ ಐ ಟಿ ಸೆಕ್ಟರ್ ಅಂತ ಹೇಳ್ಬಹುದು ಈ ಐ ಟಿ ಸೆಕ್ಟರ್ ಅಲ್ಲಿ ನಾವು ಸಿ ಸಿ ಎನ್ ಎ ಅಂತ ಒಂದು ತರಬೇತಿ ಕಾರ್ಯಕ್ರಮ ಇದೆ ಐ ಟಿ ಎಸೆನ್ಶಿಯಲ್ಸ್ ಅಂತ ಒಂದು ತರಬೇತಿ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದೀವಿ ಹಾಗೆ ರೆಡ್ ಹ್ಯಾಟ್ ಲೈನೆಕ್ಸ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾವು ತರಬೇತಿ ನೀಡ್ತಾ ಬಂದಿದ್ದೀವಿ ಇತ್ತೀಚೆಗೆ ಎ ಡಬ್ಲ್ಯೂ ಎಸ್ ಅಂದರೆ ಅಮೆಝಾನ್ ವೆಬ್ ಸರ್ವಿಸ್ ಅವರೊಂದಿಗೆ ಕರಾರು ಒಪ್ಪಂದವನ್ನು ಮಾಡಿಕೊಂಡು ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ತರಬೇತಿ ಕಾರ್ಯಕ್ರಮವನ್ನು ಕೂಡ ತರಬೇತಿ ನೀಡ್ತಾ ಬಂದಿದ್ದೀವಿ ಎರಡನೆಯದಾಗಿ ನಾವು ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಲ್ಲಿ ನ್ಯೂಮ್ಯಾಟಿಕ್ಸ್ ಆಗಿರ್ಬೋದು ಹೈಡ್ರಾಲಿಕ್ಸ್ ಆಗಿರ್ಬೋದು ಪಿ ಎಲ್ ಸಿ ಆಗಿರ್ಬೋದು ರೋಬೋಟಿಕ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಫೆಸ್ಟೋ ಜರ್ಮನಿ ಅವರ ಸಹಯೋಗದೊಂದಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾಯಿಂಟ್ ಸರ್ಟಿಫಿಕೇಷನ್ ಅಡಿಯಲ್ಲಿ ನಾವು ತರಬೇತಿ ನೀಡ್ತಾ ಬಂದಿದ್ದೀವಿ ವೆಲ್ಡಿಂಗ್ನಲ್ಲಿ ಈಗ ಟಿಗ್ ವೆಲ್ಡಿಂಗ್ ಆಗಿರ್ಬೋದು ವೆಲ್ಡಿಂಗ್ ಆಗಿರ್ಬೋದು ಪೈಪ್ ವೆಲ್ಡಿಂಗ್ ಆಗಿರ್ಬೋದು ಟಿ ಯು ವಿ ರೈನ್ಲ್ಯಾಂಡ್ ಅಂದ್ರೆ ಇದು ಜರ್ಮನ್ ಒಂದು ಸಂಸ್ಥೆ ಅವರ ಒಂದು ಸರ್ಟಿಫಿಕೇಟ್ ಆಧಾರದ ಮೇಲೆ ಕೂಡ ನಾವು ಇದನ್ನ ತರಬೇತಿ ನೀಡ್ತಾ ಬಂದಿದ್ದೇವೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳ್ತೀವಿ ನಾವು ಇದರಲ್ಲಿ ಸಿ ಎನ್ ಸಿ ಟ್ರೈನಿಂಗ್ ಮಿಲ್ಲಿಂಗ್ ಆಗ್ಬೋದು ಟರ್ನಿಂಗ್ ಆಗ್ಬೋದು ಕ್ಯಾಡ್ ಕ್ಯಾಮು ಕಠಿಯ ಮಾಸ್ಟರ್ ಕ್ಯಾಮ್ ಎಲ್ಲ ಈ ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀವಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಸ್ನೈಡರ್ ಎಲೆಕ್ಟ್ರಿಕಲ್ ಕಂಪ್ನಿ ಅವರ ಸಹಯೋಗದೊಂದಿಗೆ ಡೊಮೆಸ್ಟಿಕ್ ಎಲೆಕ್ಟ್ರೀಷಿಯನ್ನು ಇಂಡಸ್ಟ್ರಿಯಲ್ ಎಲೆಕ್ಟ್ರೀಷಿಯನ್ನು ಹಾಗೂ ಬಿಲ್ಡಿಂಗ್ ಆಟೋಮೇಷನ್ ಸಿಸ್ಟಮ್ ಕೂಡ ತರಬೇತಿ ನೀಡ್ತಾ ಬಂದಿದ್ದೀವಿ ಇದಲ್ಲದೆ ಕನ್ಸ್ಟ್ರಕ್ಷನ್ ಸೆಕ್ಟರ್ನಲ್ಲಿ ನಾವು ರೆಫ್ರಿಜಿರೇಷನ್ ಆ್ಯಂಡ್ ಏರ್ ಕಂಡೀಷನ್ ಅಂತ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೆ ಜಿ ಟಿ ಟಿ ಎ ಮಂಗಳೂರಿನಲ್ಲಿ ಪ್ರಾರಂಭಿಸಿ ನೀಡ್ತಾ ಬಂದಿದ್ದೀವಿ ಈಗಿನ ಒಂದು ಕೈಗಾರಿಕಾ ಉದ್ಯಮಗಳ ಅವಶ್ಯಕತೆ ಏನಿದೆ ಅಥವಾ ಅವ್ರ ಬೇಡಿಕೆಗಳು ಏನಿದೆ ಅದನ್ನು ಆಧರಿಸಿ ನಾವು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ ಮತ್ತು ನಿಮ್ಮಲ್ಲಿ ಲಾಂಗ್ ಟರ್ಮ್ ಕೋರ್ಸ್ಗಳು ಇದೆಯಾ ಲಾಂಗ್ ಟರ್ಮ್ ಕೋರ್ಸು ಕೆ ಜಿ ಟಿ ಟಿ ಐ ಕಲಬುರ್ಗಿನಲ್ಲಿ ಮಾತ್ರ ಇದೆ ಇದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈಮ್ ಮೇಕಿಂಗ್ ಅಂತ ಮೂರು ವರ್ಷದ ದೀರ್ಘಾವಧಿ ಕೋರ್ಸು ಪ್ಲಸ್ ಇದು ಒಂದು ವರ್ಷದ ಅವರು ಕೈಗಾರಿಕಾ ಉದ್ದಿಮೆಗಳಲ್ಲಿ ಅವರು ತರಬೇತಿ ಪಡಿತಾರೆ ಕಲಬುರಗಿಯಲ್ಲಿ ಈ ಡಿಪ್ಲೊಮೋಗೆ ಎಷ್ಟು ಜನರಿಗೆ ಅವಕಾಶಗಳಿದೆ ಅಕಾರ್ಡಿಂಗ್ ಟು ರೋಸ್ಟರ್ ಅಪ್ಲೈ ಮಾಡಬೇಕಂದ್ರೆ ನಾವು ಅರ್ಜಿಗಳನ್ನು ಆಹ್ವಾನಿಸಿದ್ದೀವಿ ನಮ್ಮ ಎಸ್ ಎಸ್ ಎಲ್ ಸಿ ಪಾಸ್ ಆದ ಲಿಸ್ಟ್ ಬಂದಿದೆ ಅವರಿಗೆ ನಾನು ತಿಳಿಯೋ ಬಯಸೋದು ಏನಂದ್ರೆ ಈ ನಮ್ಮ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಗೆ ನೀವು ತರಬೇತಿಗೆ ಸೇರಿದರೆ ನಿಮಗೆ ಮೂರು ವರ್ಷದ ನಂತರ ಖಂಡಿತ ಉದ್ಯೋಗ ಅವಕಾಶ ಸಿಗುತ್ತೆ ಮತ್ತು ಈ ಒಂದು ವರ್ಷ ಇಂಟರ್ನ್ಶಿಪ್ ಅಂತ ನಾವೇನು ಹೇಳ್ತೀವಿ ಆ ಸಮಯದಲ್ಲಿ ನಿಮಗೆ ಸ್ಟೈಫಂಡ್ ಸಹ ನಿಮಗೆ ಸಿಗುತ್ತೆ ಕರ್ನಾಟಕದ ಯಾರು ಬೇಕಿದ್ರೆ ಅಪ್ಲೈ ಮಾಡ್ಬೋದಾ ಇದಕ್ಕೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ವೆಬ್ಸೈಟ್ ಮುಖಾಂತರ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನೇರವಾಗಿ ತರಬೇತಿ ಕೇಂದ್ರಕ್ಕೆ ಹೋಗಿ ಅರ್ಜಿಗಳನ್ನು ಪಡೆದು ಕೂಡ ಹಾಕ್ಬೋದು ಪೋಸ್ಟಲ್ ಚಾರ್ಜಸ್ ನೀಡಿದ್ದಲ್ಲಿ ಅವರಿಗೆ ನಾವು ಅರ್ಜಿಗಳನ್ನು ಕಳಿಸ್ಕೊಡ್ತೀವಿ ಅದು ಕೂಡ ಅರ್ಜಿ ತುಂಬಿ ಅದನ್ನೆಲ್ಲ ನಮಗೆ ಮೇಲೆ ಒಂದು ಟೆಸ್ಟ್ ಇರುತ್ತೆ ಅವ್ರಿಗೆ ರಿಟರ್ನ್ ಟೆಸ್ಟ್ ರಿಟರ್ನ್ ಟೆಸ್ಟ್ ಆಧಾರದ ಮೇಲೆ ನಾವು ತರಬೇತಿ ಆಯ್ಕೆ ಮಾಡ್ತೀವಿ ಈಗ ವೆಬ್ಸೈಟ್ ಹೋಗಬೇಕು ಅಂದ್ರೆ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಜಿ ಎಂ ಎಸ್ ಡಿ ಸಿ ಕೆ ಜಿ ಎಂ ಎಸ್ ಡಿ ಸಿ ಡಾಟ್ ಕಾಮ್ ಡಾಟ್ ಕಾಮ್ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಹದಿನೈದು ದಿನಗಳ ಕಾಲ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ನೀವು ಎಲ್ಲರೂ ಅಂತ ಹೇಳ್ಬಿಟ್ರೆ ರಘುಪತಿ ಅವರೇ ಹಾಸ್ಟೆಲ್ ಫೆಸಿಲಿಟಿ ಅಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದೆ ಹಾಗೆ ನಾವು ಹದಿನೆಂಟು ಸಾವಿರ ಪರ್ ಸೆಮಿಸ್ಟರ್ಗೆ ನಾವು ಪರ್ ಸೆಮಿಸ್ಟರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉಚಿತವಾಗಿ ನಾವು ತರಬೇತಿ ನೀಡ್ತಾ ಇದೀವಿ ಈಗ ಅಲ್ಪಾವಧಿ ಕೋರ್ಸ್ ಸೇರ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವರು ಮೊದಲು ನೋಂದಾಯಿಸಿಕೊಳ್ಳಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ಆಗಿ ಸೆಂಟರ್ ಗಳಲ್ಲೂ ಗಳಲ್ಲೂ ಮಾಡ್ಕೋಬಹುದು ಮತ್ತೆ ಹಾಗೆ ಇದರಲ್ಲಿ ವೆಬ್ಸೈಟಲ್ಲಿ ಮುಖಾಂತರ ಮಾಡ್ಕೋಬೋದು ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ನಿಮ್ಮಲ್ಲಿ ತರಬೇತಿ ಪಡ್ಕೋತೀನಿ ಅಂದರೆ ಅದಕ್ಕೂ ಅವಕಾಶ ಇರುತ್ತೆ ಐ ಟಿ ಐನವರಿಗೂ ಅವಕಾಶ ಇದೆ ಐ ಟಿ ಐನವ್ರಿಗೂ ಇದೆ ಡಿಪ್ಲೊಮಾದವ್ರಿಗೂ ಇದೆ ಇಂಜಿನಿಯರಿಂಗ್ ಅವ್ರಿಗೂ ಇದೆ ಅವರು ಆಯಾ ಕ್ಷೇತ್ರಗಳಲ್ಲಿ ಯಾವುದು ನಾವು ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳು ನಡೆಸ್ತೀವಿ ಅದರ ವಿವರಗಳೆಲ್ಲ ಇದೆ ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಈ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಫೋಕ್ಸ್ ವ್ಯಾಗನ್ ಅವರ ಸಹಯೋಗದೊಂದಿಗೆ ನಾವು ತರಬೇತಿ ಪ್ರಾರಂಭಿಸಿದ್ದೀವಿ ಎರಡು ತಿಂಗಳ ಅವಧಿಗೆ ಸೇರಿಕೊಳ್ಬೋದು ಮತ್ತು ನೂರಕ್ಕೆ ನೂರರಷ್ಟು ಉದ್ಯೋಗ ಅವಕಾಶಗಳು ಕಟ್ಟಿಟ್ಟ ಬುತ್ತಿ ನೀವು ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ನಾವ್ ಎಲ್ಲರೂ ಬಂದು ಸೇರ್ಕೋ ಅಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶ ಕೊಡ್ತೀರಾ ನೀವು ಎಲ್ಲರಿಗೂ ಅವಕಾಶ ಇಲ್ಲ ಒಂದು ಬ್ಯಾಚ್ ಸೈಜ್ ಅಂತ ಇರುತ್ತೆ ಒಂದು ಬ್ಯಾಚ್ ಬಂದು ಇಪ್ಪತ್ತು ಜನಕ್ಕಿಂತ ಹೆಚ್ಚಿಗೆ ನಾವು ತಗೊಳ್ಳೋಕೆ ಆಗೋದಿಲ್ಲ ಹೀಗಿದ್ದಾಗ ಅವರಿಗೆ ಏನಾದ್ರು ಎರಡು ತಿಂಗಳು ಕೋರ್ಸ್ಗೆ ಇಂತಿಷ್ಟು ಫೀ ಅಂತ ಏನಾದ್ರು ಇರುತ್ತಾ ಅವ್ರಿಗೆ ನಾವು ಆರ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಇದು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಗ್ಯಾರಂಟಿ ಏನು ಉದ್ಯೋಗ ನಾವು ನೆರವು ನೀಡ್ತೀವಿ ಪ್ರತಿಯೊಂದು ಕೋರ್ಸ್ಗಳು ಕಂಪ್ಲೀಟ್ ಆದ ನಂತರ ಅವರಿಗೆ ನಾವು ವಿಶೇಷವಾಗಿ ನಾವು ಕೈಗಾರಿಕಾ ಉದ್ಯಮಗಳವ್ರನ್ನ ಕರೆಸ್ತೀವಿ ನಾವು ನಮ್ಮ ಸಂಸ್ಥೆ ಕ್ಯಾಂಪಸ್ ಇಂಟರ್ವ್ಯೂ ಥರ ಮಾಡ್ತೀವಿ ವೆಲ್ಡಿಂಗ್ ತರಬೇತಿ ಪಡೆದವರು ಯಾರೂ ಅನ್ಎಂಪ್ಲಾಯ್ಡ್ ಆಗಿಲ್ಲ ಇದುವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೂ ಈಗ ಕ್ಯಾಡು ಕ್ಯಾಮ್ ಸಿ ಎನ್ ಸಿ ಇದೆಲ್ಲ ತರಬೇತಿ ಪಡೆದವರು ನೂರಕ್ಕೆ ನೂರಷ್ಟು ಅವರಿಗೆ ಉದ್ಯೋಗ ಅವಕಾಶಗಳು ಕಟ್ಟಿಟ್ಟುಬಹುದು ಆಮೇಲೆ ನಿಮ್ಮ ಎಲ್ಲ ಶಾರ್ಟ್ ಟರ್ಮ್ ಕೋರ್ಸ್ಗಳಿಗೂ ಕೂಡ ಆರು ಸಾವಿರ ರೂಪಾಯಿ ಫೀಸ್ ಇರೋದಾ ಇಲ್ಲ ಇಲ್ಲ ಬೇರೆ ಬೇರೆ ಕೋರ್ಸ್ಗಳಿಗೆ ತಕ್ಕಂತೆ ನಾವು ಫೀಸ್ಗಳನ್ನ ನಿಗದಿಪಡಿಸಿದೀವಿ ಇದು ವೇರಿ ಆಗುತ್ತೆ ಮಿನಿಮಮ್ ನಮ್ಮದು ಫೋರ್ ತೌಸಂಡಿಂದ ಇಂದ ಅಪ್ ಟು ಟ್ವೆಂಟಿ ತೌಸಂಡ್ವರೆಗೂ ಇದೆ ಈಗ ಈ ಒಂದು ಸರ್ಟಿಫಿಕೇಟಿನ ವ್ಯಾಲ್ಯೂ ಏನು ಅಂತ ಸರ್ಟಿಫಿಕೇಶನ್ ಅಂತ ನೀವು ತಗೊಂಡ್ರೆ ನಮ್ಮ ಕೆ ಜಿ ಟಿ ಟಿ ಐ ಹೆಚ್ಚಿನ ಅಂಶ ನಾವು ಜಾಯಿಂಟ್ ಸರ್ಟಿಫಿಕೇಶನ್ ನೀಡ್ತಾ ಬಂದಿದ್ದೀವಿ ಆಟೋಮೇಷನ್ನಲ್ಲಿ ಫೆಸ್ಟೋ ಅವರ ಸಿಗ್ನೇಚರ್ ಇರುತ್ತೆ ಕೆ ಜಿ ಟಿ ಟಿ ಅವ್ರದ್ದು ಇರುತ್ತೆ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ನಲ್ಲಿ ಟ್ರೈನಿಂಗ್ ತಗೊಂಡ್ರೆ ಸ್ನೈಡರ್ ಅವರು ಸರ್ಟಿಫೈ ಮಾಡ್ತಾರೆ ನಾವು ಸರ್ಟಿಫೈ ಮಾಡ್ತೀವಿ ನಾವು ನಲ್ಲಿ ಟಿ ಯು ವಿ ರೀನ್ ಹ್ಯಾಂಡ್ ಅವರು ಸರ್ಟಿಫೈ ಮಾಡ್ತಾರೆ ನಾವು ಸರ್ಟಿಫೈ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಅಷ್ಟೇ ಕ್ಯಾಡು ಕ್ಯಾಮ್ ಏಜೆನ್ಸಿ ಅವ್ರದ್ದು ಆಟೋ ಕ್ಯಾಟ್ಸು ಎಲ್ಲ ಸರ್ಟಿಫಿಕೇಶನ್ಸ್ ಎಲ್ಲ ಇದೆಲ್ಲ ಇಂಟರ್ ನ್ಯಾಷನಲ್ ಸರ್ಟಿಫಿಕೇಶನ್ ಐ ಟಿ ಸೆಕ್ಟರಲ್ಲಿ ಬಂದ್ರೆ ನೀವು ಸಿಸ್ಕೋ ಅವರು ಸರ್ಟಿಫೈ ಮಾಡ್ತಾರೆ ಎ ಡಬ್ಲ್ಯೂ ಎಸ್ ಅವರು ಸರ್ಟಿಫೈ ಮಾಡ್ತಾರೆ ರೆಡ್ ಹ್ಯಾಟ್ ಅವರು ಸರ್ಟಿಫೈ ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಇದು ಒಳ್ಳೆಯ ಒಂದು ಉದ್ಯೋಗ ಅವಕಾಶಕ್ಕೆ ನೆರವಾಗುತ್ತೆ ಜಾಯಿಂಟ್ ಈಗ ಇಲ್ಲಿ ತರಬೇತಿ ಪಡೆದಂತವರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೇಗಿದೆ ಜಂಟಿ ನಿರ್ದೇಶಕರೇ ಹಾಂ ಇದೆ ಖಂಡಿತ ಇದೆ ಈಗ ಈಗಾಗಲೇ ನಮ್ಮಲ್ಲಿ ವೆಲ್ಡಿಂಗ್ನಲ್ಲಿ ನಲ್ಲಿ ತರಬೇತಿ ಪಡೆದಂತ ಅಭ್ಯರ್ಥಿಗಳು ಗಲ್ಫ್ ಕಂಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫಾರಿನ್ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಡಿಪ್ಲೊಮಾ ಮುಗಿಸ್ತೀನಿ ಇಂಜಿನಿಯರಿಂಗ್ ಮುಗಿಸ್ತೀನಿ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ಈ ಕೆಲಸ ಸಿಗುವವರೆಗಿನ ಗ್ಯಾಪ್ ಅಲ್ಲಿ ಹಾಂ ನಿಮ್ಮ ಕೋರ್ಸನ್ನು ಮುಗಿಸ್ಕೊಬಿಡ್ಬೋದಲ್ಲ ಹೌದು ಇದಕ್ಕೆ ಸ್ಕಿಲ್ ಗ್ಯಾಪ್ ಅಂತ ಹೇಳ್ತೀವಿ ಈಗ ಐ ಟಿ ಐ ಪಾಸಾಗಿರೋರು ಅಥವಾ ಡಿಪ್ಲೊಮಾ ಆಗಿರೋರು ಅಥವಾ ಇಂಜಿನಿಯರಿಂಗ್ ಆ ಏನಾಗುತ್ತೆ ಅಂದರೆ ಅವರು ಕೋರ್ಸ್ಗಳು ಮುಗಿದ ನಂತರ ಅವರು ಕಾಲೇಜ್ಗಳಲ್ಲಿ ಏನು ಕಲ್ತಿರ್ತಾರೆ ಡಿಪ್ಲೊಮಾ ಲೆವೆಲಲ್ಲಿ ಏನು ಕಲ್ತಿರ್ತಾರೆ ಆ ಕೌಶಲ್ಯ ಬೇಡಿಕೆಗೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಗ್ಯಾಪ್ ಅನ್ನ ನಾವು ಸರಿದೂಗುವಂತೆ ನಾವು ತರಬೇತಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನೀಡ್ತಾ ಬಂದಿದ್ವಿ ಯಾವಾಗ ಕರಿತೀರಿ ಆಗಿ ನಡೀತಾ ಇರುತ್ತೆ ವರ್ಷ ಪೂರ್ತಿ ವರ್ಷ ಪೂರ್ತಿ ನಡೀತಾ ಇರುತ್ತೆ ಇವರು ಯಾವಾಗ ಬೇಕಾದರೂ ಇವರು ಬಂದು ನೋಂದಾಯಿಸಿಕೊಳ್ಳಬಹುದು ಮತ್ತು ಇವರು ತರಬೇತಿ ಅವಧಿ ಬೆಳಿಗ್ಗೆ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಸಂಜೆ ಆಗ್ಬೋದು ಫ್ಲೆಕ್ಸಿಬಲ್ ಡೆಲಿವರಿ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಅಂದರೆ ಇವರು ಆಯ್ಕೆ ಮಾಡ್ಕೋಬೋದು ಪ ಉದಾಹರಣೆಗೆ ಕೆಲವರು ಕೆಲಸಕ್ಕೆ ಹೋಗ್ತಾರೆ ಅವರು ಈ ತರಬೇತಿ ಪಡಿಬೇಕು ಅಂದರೆ ಅವರು ಮಾರ್ನಿಂಗ್ ಶಿಫ್ಟ್ ಬರ್ಬೋದು ಸೆವೆನ್ ಟು ನೈನ್ ಮಾಡ್ಕೋಬೋದು ಅಥವಾ ಈವ್ನಿಂಗ್ ಬರ್ಬೋದು ಸಿಕ್ಸ್ ಟು ಏಯ್ಟು ಈ ರೀತಿ ಈ ತರಬೇತಿದಾರರ ಬೇಡಿಕೆಗೆ ಅನುಗುಣವಾಗಿ ನಾವು ಬ್ಯಾಚಸ್ ನಾವು ಹತ್ತು ಜನ ಹದಿನೈದು ಜನ ಆದ ತಕ್ಷಣವೇ ನಾವು ತರಬೇತಿ ಪ್ರಾರಂಭಿಸ್ತೇವೆ ಇಪ್ಪತ್ತು ಜನ ಮ್ಯಾಕ್ಸಿಮಮ್ ಅವಕಾಶ ಇರುತ್ತೆ ಏಳು ಸೆಕ್ಟರ್ ಗಳಿಂದ ಕೋರ್ಸ್ಗಳು ಡಿಫ್ರೆಂಟ್ ಡಿಫರೆಂಟ್ ಕೋರ್ಸ್ ಅದರಲ್ಲಿ ಅವರಿಗೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಂಡು ಕಲೀಬಹುದು ಆಮೇಲೆ ಒಂದು ಕೋರ್ಸ್ ಆದ್ಮೇಲೆ ಇನ್ನೊಂದು ಕೋರ್ಸ್ ಅನ್ನು ಮಾಡ್ಕೊಂಡು ಅವನು ಹೌದು ಖಂಡಿತ ಮಾಡಬಹುದು ಆ ಥರ ಕೂಡ ಅವಕಾಶಗಳು ಇದೆ ಉದಾಹರಣೆಗೆ ಸಿ ಎನ್ ಸಿ ಟರ್ನಿಂಗ್ ಮಾಡಿದ್ರೆ ಅವ್ನು ಸಿ ಎನ್ ಸಿ ಮಿಲ್ಲಿ ಮಾಡಬಹುದು ಅಥವಾ ಆಗಿ ಒಟ್ಟಿಗೆ ಟರ್ನಿಂಗ್ ಆ್ಯಂಡ್ ಮೀಲಿಂಗು ಮಾಡ್ಬೋದು ಹೀಗೆ ನೆಕ್ಸ್ಟ್ ಅವ್ನು ಕ್ಯಾಡ್ ಡೆವಲಪ್ ಮಾಡ್ಕೋಬೋದು ಕ್ಯಾಂಪ್ ಡೆವಲಪ್ ಮಾಡ್ಕೋಬೋದು ಕಠಿಯ ಕೋರ್ಸಸ್ ಇದೆ ಈ ರೀತಿ ಅವರು ಅದೇ ಒಂದು ಕ್ಷೇತ್ರದಲ್ಲೇ ಮುಂದುವರೆದ ತರಬೇತಿಯನ್ನು ನಾವು ಮಾಡ್ಕೋ ಕೆಲವನ್ನ ಕೇಳಿದ ನಂತರ ನಾನು ನಿಮ್ಮಲ್ಲಿ ರಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಒಬ್ಬ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿನಿ ಪ್ರಯತ್ನ ಮಾಡಿದ್ರು ಅಂತ ಇಟ್ಕೊಳ್ಳಿ ಅವನು ಎಲ್ಲಿ ಹೋಗಿ ಒಂದು ಸೆಂಟ್ರಿಗೆ ಹೋಗಿ ಮಾಡ್ಕೊಳ್ಳೋದು ಅವನು ಒಂದು ಫೋನ್ ಮಾಡಿ ನಿಮ್ಮ ಸೆಂಟ್ರ್ ಎಲ್ಲಿ ಬರುತ್ತೆ ಅಂತ ಕೇಳೋದಕ್ಕೆ ಫೋನ್ ನಂಬರ್ ಇದೆಯಾ ಕೆ ಜಿ ಎಮ್ ಎಸ್ ಡಿ ಸಿದು ಟೂ ನೈನ್ ಸಿಕ್ಸ್ ಫೋರ್ ಟೂ ನೈನ್ ಸಿಕ್ಸ್ ಫೋರ್ ನೈನ್ ಸೆವೆನ್ ನೈನ್ ಸೆವೆನ್ ಇಲ್ಲಿ ಫೋನ್ ಮಾಡಿದ್ರೆ ಎಲ್ಲ ಸೆಂಟರ್ ನ ಮಾಹಿತಿ ಆ ಸೆಂಟರ್ ಎಲ್ಲಿದೆ ಅನ್ನೋದನ್ನು ಕೂಡ ಹೇಳಿ ಅಥವಾ ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು ಇವರು ಕೆ ಜಿ ಎಂ ಎಸ್ ಡಿ ಸಿ ಡಾಟ್ ಕಾಮ್ ಕೆ ಜಿ ಎಂ ಎಸ್ ಡಿ ಸಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋದರೆ ಎಲ್ಲೆಲ್ಲಿ ಯಾವ ಯಾವ ಕೇಂದ್ರ ಇದೆ ಯಾವ ಕೋರ್ಸ್ ಕೋರ್ಸ್ಗಳಿವೆ ಯಾವ ಕೋರ್ಸ್ಗೆ ಹೇಗೆ ನೋಂದಣಿ ಮಾಡ್ಕೋಬೇಕು ಎಲ್ಲ ಮಾಹಿತಿ ಸಿಗುತ್ತಾ ಹೌದು ಸಿಗುತ್ತೆ ಅಥವಾ ಇನ್ನು ಕೆ ಜಿ ಟಿ ಟಿ ಐ ಡಾಟ್ ಕಾಮ್ಗೆ ಹೋದ್ರೂ ಸಿಗುತ್ತೆ ಮತ್ತೆ ಕೆ ಜಿ ಎಮ್ ಎಸ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸಿಗ ಟೋಟಲ್ ಆಗಿ ನಿಮ್ಮ ಸಂಸ್ಥೆಯ ಪರಿಚಯ ಅದರೊಟ್ಟಿಗೆ ಜಿ ಟಿ ಟಿ ಐ ಪರಿಚಯವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೆಲವರು ನಿಮ್ಮ ಕೆ ಜಿ ಟಿ ಟಿ ಐನ ಕೋರ್ಸ್ಗೆ ಸೇರಿ ಅವರ ಜೀವನವನ್ನು ಧನ್ಯವಾದ ನಮಸ್ಕಾರ ನಮಸ್ಕಾರ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಕಾರ್ಯದರ್ಶಿ ಇರುವ ನಾನು ಸೆಲ್ವ ನಿಮ್ಮಲ್ಲಿ ಕೋರಿಕೊಳ್ಳುವುದು ಏನಂದ್ರೆ ನಮ್ಮ ಇಲಾಖೆಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಿಮಗೆ ಉದ್ಯೋಗಾವಕಾಶ ಸಿಗುವ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಂಡಿದ್ದೇವೆ ಸೌಲಭ್ಯವನ್ನು ನೀವು ಪಡೆದುಕೊಂಡು ಎಲ್ಲರೂ ಕೂಡ ಅನುಕೂಲ ಪಡೆಯಿರಿ ಅಂತ ಕೋರಿಕೊಳ್ತೇನೆ ಕೌಶಲ್ಯ ಕರ್ನಾಟಕ ಸರಣಿಯಲ್ಲಿ ಇದುವರೆಗೆ ಕೆಜಿಟಿಟಿಐ ಕೋರ್ಸ್ ಬಗ್ಗೆ ಮಾಹಿತಿ ನೀಡಿದವರು ಕರ್ನಾಟಕ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಜಂಟಿ ಕಾರ್ಯದರ್ಶಿಗಳಾದ ಬಿಎಸ್ ರಘುಪತಿ ಅವರು ಪ್ರಸ್ತುತಿ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ